ತುಮಕೂರು ಮತ್ತು ಯಶವಂತಪುರ ವಿಶೇಷ ಮ್ಯಾಮು ರೈಲು ಸಂಚಾರಕ್ಕೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿಂದು ಚಾಲನೆ ನೀಡಿದರು. ಶಾಸಕ ಜಿಬಿ ಜ್ಯೋತಿ ಗಣೇಶ್, ವಿಧಾನಸಭೆಯ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶೆಟ್ಟಿಯಲ್ಲಿರುವಂತಹ ಅಂಡರ್ ಪಾಸ್ ಮೇಲೆ ಕೂಡ ಸಾರ್ವಜನಿಕರು ಪೆಡಸ್ಟ್ರಿಯನ್ ಕೇವಲ ಮಂತ್ರಿಯಾಗಿ ಸಂಸದರಾಗಿ ಎರಡೂವರೆ ಮುಹೂರ್ತಗಳನ್ನು ಮಾಡಿ ಬಳಿಕ ಸಚಿವ ವಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ತಮ್ಮ ಮೊದಲ ಆದ್ಯತೆಯಾಗಿದೆ. ಜಿಲ್ಲೆಯ ರೈಲ್ವೆ ಮೂಲಸೌಲಭ್ಯವನ್ನು ಹೆಚ್ಚಿಸುವ ಕಡೆಗೆ ಹೆಚ್ಚಿನ ನಿಗಾ ವಹಿಸಲಾಗುವುದು. ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ತುಮಕೂರು ರಾಯದುರ್ಗ ಮತ್ತು ತುಮಕೂರು ದಾವಣಗೆರೆ ರೈಲ್ವೆ ಮಾರ್ಗ ನಿರ್ಮಿಸುವ ಕಾಮಗಾರಿ ಆರಂಭವಾಗಿದ್ದು 2027 ಮಾರ್ಚ್ ಒಳಗಾಗಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆ ಮಾಡಿಸಲಾಗುವುದು ಎಂದರು. 2025 ಕೊನೆ ಒಳಗಡೆ ಎರಡು ಹಂತದ ಸಬರ್ಬನ್ ರೈಲ್ ಅನ್ನು ಕೂಡ ಬೆಂಗಳೂರು ನಗರದಲ್ಲಿ ಅದನ್ನ ಲೋಕಾರ್ಪಣೆ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಶಾಸಕ ಜಿಬಿ ಜ್ಯೋತಿ ಗಣೇಶ್, ಮುಂದಿನ ದಿನಗಳಲ್ಲಿ ಉತ್ತಮ ಅಭಿವೃದ್ಧಿ ಯೋಜನೆಗಳಿಂದ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಸಾಧಿಸುವ ಭರವಸೆ ಇದೆ ಎಂದು ತಿಳಿಸಿದರು. ತುಮಕೂರು ತಲುಪುವಂತಹ ಈ ಒಂದು ಟ್ರೈನ್ ಅನ್ನ ನೂತನವಾಗಿ ನಮ್ಮ ತುಮಕೂರು ಬೆಂಗಳೂರು ಓಡಾಡುವಂತ ಸಾವಿರಾರು ಪ್ಯಾಸೆಂಜರ್ಸ್ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ರೋಡ್ ನಲ್ಲಿ ಹೋಗೋದಕ್ಕೆ ಸಾಕಷ್ಟು ಟ್ರಾಫಿಕ್ ಜಾಮ್, ಆದ್ರೆ ಇವತ್ತು ಟ್ರೈನ್ ಅನ್ನ ಹೆಚ್ಚಿನದಾಗಿ ವಿಸ್ತರಿಸಿ ನಮ್ಮ ನಾಗರಿಕರ ಅನುಕೂಲ ಮಾಡಿಕೊಟ್ಟಿದ್ದಾರೆ.